ಸಚಿನ್ ಹೇಳಪ್ಪ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಪ್ಪ, ನೀವು ಹೇಗಿದ್ದೀರಿ? ಹೇಗೋ ತಕ್ಕ ಮಟ್ಟಿಗಿದ್ದೀನಿ ಸರ್. ಒಳ್ಳೇದಾಗ್ಲಪ್ಪ. ಊಟ ಸರ್ ಆಯ್ತು? ನಿಮ್ದು ಇನ್ನೆಲ್ಲ ಸರ್ ಮಾಡ್ಬೇಕು. ಏನಾದ್ರೂ ಇದೆಯಾ ಹೇಳೋದು? ಅಕ್ಕಗೆ ಮದುವೆ ಫಿಕ್ಸ್ ಆಯ್ತು. ಹ್ಮ್, ಹಳ್ಳಿ ಕಡೆನೆ ಕೊಡ್ಬೇಕು ಅನ್ಕೊಂಡೆ. ಸೊ ಹಳ್ಳಿ ಕಡೆನೆ ಒಂದ್ ಸ್ವಲ್ಪ ಚೆನ್ನಾಗೇ ಇದ್ದಾರೆ. ಸೊ ಚೆನ್ನಾಗೆ ಇರುತ್ತೆ, ಒಂದ್ ಸ್ವಲ್ಪ ನಮ್ಮ ಅಕ್ಕನ್ನು ಕೇಳ್ದೆ ಮಾಡ್ಕೊಂತೀನಿ ಅಲ್ಲೂ. ಹ್ಮ್, ಸೊ ಒಂದೇ ಮಾಮೂಲಿ ಇವಾಗ ಮದ್ವೆ ಕತೆ ಮಾತುಕತೆಗೆ ದೊಡ್ಡವ್ರನ್ನೆಲ್ಲ ಕರಿಬೇಕಿತ್ತಲ್ಲ. ಹ್ಮ್, ನಮ್ ದೊಡ್ಡಮ್ಮ, ನಮ್ ದೊಡ್ಡಪ್ಪ, ಚಿಕ್ಕಪ್ಪ, ಚಿಕ್ಕಮ್ಮನ ಎಲ್ಲಾರನು ಕರೆದಿದ್ದೆ, ರಿಲೇಟಿವ್ಸ್ ಎಲ್ಲಾರನು ಕರೆದಿದ್ದೆ. ಎಲ್ಲ ಮಾತುಕತೆನೂ ಆಯ್ತು. ಹ್ಮ್, ಬಟ್ ಆದ್ರೆ ನಮ್ ಚಿಕ್ಕಮ್ಮನ್ಗೆ ಮೊದ್ಲಿಂದಾನು ನನ್ ಕಂಡ್ರೆ ಆಗಲ್ವಲ್ಲ, ಅಷ್ಟಕ್ಕಷ್ಟೇ ಅಲ್ವಾ. ನಮ್ ಚಿಕ್ಕಮ್ಮ ಸುಮ್ನೆ ಕೂತ್ಕೊಂಡ್ಬೇಕಿತ್ತು. ವರದಕ್ಷಿಣೆ ಗಿರ್ದಕ್ಷಿಣೆ ಏನು ಪಾಪ, ಹುಡುಗ ಏನು ಬೇಡ ಅಂತ ಹೇಳಿದ್ದೆ. ಅವ್ರ ತಂದೆ ತಾಯಿನು ಸಹ ಬೇಡ ಅಂತ ಹೇಳಿದ, ನಮ್ಗೆ ದೇವ್ರು ಕೊಟ್ಟಿರೋಷ್ಟಿದ್ದಾರೆ, ಬಟ್ ನಿಮ್ ಮಗ್ಳನ್ನೇ ನಮ್ ಮಗ್ಳು ತರ ನೋಡ್ಕೊಂತೀವಿ ಅಂತ ಹುಡುಗ ತಂದೆ ತಾಯಿ ಸಹ ಹೇಳಿದ್ರು. ಒಬ್ಬನೇ ಮಗ ಬೇರೆ, ನಮ್ ಚಿಕ್ಕಮ್ಮ ಸುಮ್ನೆ ಇರ್ಬೇಕಾಯ್ತು. ನನಗೆ ಬೇರೆ ಸಿಕ್ಕಾಪಟ್ಟಿ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಇವಾಗ. ಒಂದು ನಮ್ಮ ಅಮ್ಮಗ್ ಬೇರೆ ಕಣ್ ಬೇರೆ ಕಾಣಿಸ್ತಲ್ಲ ಒಂದ್ ಕಣ್ಣು ಇವಾಗ, ಅದ ಆಪರೇಷನ್ ಮಾಡಿಸ್ಬೇಕು. ಇನ್ನೊಬ್ಬ ಫಸ್ಟ್ ಅಕ್ಕನ್ಗೆ ಬಾಂತನ ಮಗು ಬೇರೆ ಆಯ್ತು ಇವಾಗ, ಅವಳಗ್ ಬಾಂತನ ಮಾಡ್ಬೇಕು, ಅದೊಂದ್ ರಿಸ್ಕ್. ನಮ್ಮ ಅಪ್ಪನ್ ಬೇರೆ ಡ್ರಿಂಕ್ಸ್ ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ, ಅದೊಂದ್ ತಲೆನೋವು ಬೇರೆ. ನಮ್ ಚಿಕ್ಕಮ್ಮ ಬೇರೆ ಸಚಿನ್ ಏನ್ ಕಮ್ಮಿ, ಇನ್ ಹುಡುಗ ಚಿನ್ನ ಹಾಕ್ತಾನೆ ಅಂತ ಹೇಳ್ಬಿಟ್ರು. ಆ ಹುಡುಗನು ಸಹ ಏನು ಬೇಡ ನಮ್ಗೆ, ಚಿನ್ನ ಒಡವೆ ವಸ್ತ್ರ ಏನು ಬೇಡ, ಹುಟ್ಟಿ ಸೀರೆಯಲ್ಲಿ ಕಳ್ಸಿದ್ರು ನನ್ನ ಹುಡುಗಿನ ನಮ್ ತಂದೆ ತಾಯಿ ಮನೆ ತುಂಬಿಸ್ಕೊಂತಾರೆ ಅಂತ ಹುಡುಗ ಏನೋ ಒಳ್ಳೆ ಮನ್ಸಿಂದ ಹೇಳ್ದ. ನನಗೇನೋ ಖುಷಿನೇ ಆಯ್ತು. ಬಟ್ ಆದ್ರೂ ಇಷ್ಟೆಲ್ಲ ಮಾಡ್ತಿದ್ದೀರಾ, ಈ ಸಚಿನ ಪಾಪ ರಕ್ತನೆಲ್ಲ ಅಷ್ಟು ಚೆನ್ನಾಗಿ ಸಾಕಿದ್ದಾನೆ ಚಿಕ್ಕ ವಯಸ್ಸಿಂದ, ಇನ್ನೊರ್ಗ ಚಿನ್ನ ಹಾಕಲ್ವಾ ಅಂತ ಒಂದ್ ಸ್ವಲ್ಪ ಜಾಸ್ತಿನೇ ಮಾತಾಡ್ಬಿಟ್ರು ಅವರು. ಅವರೆಲ್ಲ ಮಾತಾಡಿದ ತಕ್ಷಣ ಅಲ್ಲಿ ಮಧ್ಯೆ ಇದ್ದವರೆಲ್ಲ ಸರಿ ಆಯ್ತು ಮಾಡಿಸ್ಕೊಟ್ಬಿಡಪ್ಪ ಅಂತ ಹೇಳಿದ್ರು. ಸೊ ಈಗ 200 ಗ್ರಾಮ್ ಚಿನ್ನಕ್ಕೆ 10 ಲಕ್ಷ ಬೇಕು ಸರ್. ಸೊ ಇವಾಗ ಮದ್ವೆನು ಸಹ ಚೌಟ್ರಲ್ಲೇ ಮಾಡ್ಕೊಡ್ತೇನೆ ಅಂತ ಎಲ್ಲ ಅಲ್ಲಿದ್ದವರೆಲ್ಲ ಮಾತಾಡ್ಬಿಟ್ರು. ಸೊ ನಮ್ಮ ಅಕ್ಕ ಚೆನ್ನಾಗಿರ್ಲಿ ಸರ್, ಮಾಡೋಣ, ಅದಕ್ಕೇನಿಲ್ಲ. ಸೊ ಇವಾಗ ನಮ್ಮ ಅಕ್ಕನ ಇನ್ನೊಬ್ಳು ಮದ್ವೆ ಮಾಡಿದ್ರೆ ಇನ್ನೂ ಇಬ್ರು ಇರ್ತಾರೆ. ಸೊ ಅವ್ರ ಮದ್ವೆ ಮಾಡಿ ನಮ್ಮ ಅಮ್ಮಗ್ ಬೇರೆ ಸಿಕ್ಕಾಪಟ್ಟೆ ವಯಸ್ಸಾಗಿದೆ, ಅವ್ರು ಬೇರೆ ಕಣ್ ಕಾಣಿಸ್ತಿಲ್ಲ, ಅವ್ರಿಗೆ ಆಪರೇಷನ್ ಮಾಡಿಸ್ಬೇಕು. ನಮ್ಮ ಅಪ್ಪನಿಗೆ ಇವೆಲ್ಲ ಹೇಳಿದ್ರೆ ನಮ್ಮ ಅಪ್ಪ ಏನು ತಲೆಗೆ ಹಾಕೊಂತಿಲ್ಲ, ಎಲ್ಲ ಸುಮ್ನೆ ಡ್ರಿಂಕ್ಸ್ ಮಾಡೋದು, ಸುಮ್ನೆ ಕುಡ್ಕ ಬಂದ ಮನೆಯಲ್ಲಿ ಕಿರ್ಚಾಡೋದು. ತಪ್ಪ ಅನ್ನೋದೊಂದು ಕಾರಣಕ್ಕೆ ನಾನು ಎಲ್ಲವನ್ನು ಸಹಿಸ್ಕೊಂಡು ಹೋಗ್ತಿದ್ದೀನಿ ಸರ್. ನಾನು ಇವಾಗ ಅಮ್ಮಗ್ ಬೇರೆ ಹಾಸ್ಪಿಟಲ್ ತೋರಿಸ್ಬೇಕು, ಅಕ್ಕ ಮದ್ವೆ ಮಾಡ್ಬೇಕು, ಇವ್ಳು ಮದ್ವೆ ಮಾಡಿ ಇನ್ನ 6 ತಿಂಗಳು ಇನ್ನು 1 ವರ್ಷ ಬಿಟ್ಕೊಂಡು ಇನ್ನು ಇಬ್ರು ಇದ್ದಾರೆ, ಅವ್ರ ಮದ್ವೆ ಮಾಡ್ಬೇಕು. ಮದ್ವೆ ಆಗಕ್ ಒಪ್ಪಿದಾರ? ಹಾ, ನಮ್ಮ ಅಕ್ಕ ಒಪ್ಪಿದಾಳೆ. ಅಲ್ಲ, ಈಗ 200 ಗ್ರಾಮ್ ಚಿನ್ನ ಇದೆಲ್ಲ, ಮನೆ ಪರಿಸ್ಥಿತಿ ಹೆಂಗಿದೆ, ಆಕೆ ಏನು ಹೇಳಿಲ್ವ ಇದ್ರ ಬಗ್ಗೆ? ಅಂದ್ರೆ ಮಧ್ಯ ಕೂತ್ಕೊ ಮಾತಾಡಿದಾರಲ್ಲ, ಇವಳೇನು ಹೇಳ್ತಾಳೆ, ಅದಕ್ಕೆ ನಮ್ಮ ಅಕ್ಕ ಹೇಳಿದ್ಲು ನನ್ನ ತಮ್ಮಗ್ ಸಿಕ್ಕಾಪಟ್ಟೆ ಕಷ್ಟ ಇದೆ, ನಾನು ಅಷ್ಟೊಂದು ರಿಸ್ಕ್ ಕೊಡಲ್ಲ ಅಂತ ಹೇಳಿದ್ರೆ, ಅವ್ರ ಮಧ್ಯ ಇದ್ದವರು ಏನ್ 200 ಗ್ರಾಮ್ ಚಿನ್ನ ತಾನೆ ಹಾಕ್ತಾನೆ ಬಿಡು, ಅವನು ನಿನ್ನ ಅಷ್ಟೊಂದು ಚೆನ್ನಾಗ್ ನೋಡ್ಕೊಂಡಿಲ್ವಾ. ನಿಮ್ಮ ಅಕ್ಕ ಇದಾರ ಅಲ್ಲಿ? ನಮ್ಮ ಅಕ್ಕ ಇಲ್ಲ ಸರ್, ಅದೆಲ್ಲ ಫ್ರೆಂಡ್ ಮನೆ ಹತ್ರ ಹೋಗಿದ್ದಾಳೆ. ನಿಮ್ ಮನೆಯವ್ರಿಗೆ ಯಾರಿಗಾದ್ರೂ ಕಾನ್ಫರೆನ್ಸ್ ಹಾಕ್ತೀರಾ? ಸರಿ ಇರಿ ಸರ್, ಹಾಕ್ತೀನಿ, ಅಮ್ಮಗೆ ಹಾಕ್ತೀನಿ. The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಹೋಲ್ಡ್ನಲ್ಲಿ ಇಟ್ಟಿದ್ದಾರೆ. ದಯವಿಟ್ಟು ಲೈನ್ನಲ್ಲಿಯೇ ಇರಿ. ಆಪ್ ಜಿಸ್ ವ್ಯಕ್ತಿ ಸೆ ಬಾತ್ ಕರ್ ರಹೆ ಹೈನ್ ಉಸ್ನೆ ಆಪ್ಕಿ ತಗಿತಾ ಇಲ್ಲ ಸರ್. ನಿಮ್ಮ ದೊಡ್ಡಕ್ಕ ಇದ್ದಾರಲ್ಲ, ಅವ್ರ ಹತ್ರ ಮಾತಾಡ್ಬೋದಾ? ಅವ್ರ ಹತ್ರ ನಾ ಇದು ಮಾಡ್ತೀನಿ, ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟಿದ್ದೀನಿ. ಮಾಡ್ಲ ಸರ್? ಮಾಡಪ್ಪ ಮಾಡಪ್ಪ. ಅವ್ರಿಗೆ ಗೊತ್ತ ಈ ಕಾರ್ಯಕ್ರಮ? The person you are speaking with has put your call on hold. Please stay on the line. ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಫೋನ್ ಕನೆಕ್ಟ್ ಆಗ್ತಿಲ್ಲ ಸರ್ ಅವ್ರಿಗೆ. ಸರಿ, ಒಂದು ಕೆಲಸ ಮಾಡಪ್ಪ, ಈ ವಿಚಾರವಾಗಿ ಈಗ ಮದುವೆ ಮಾಡಲಿಕ್ಕೆ ನಿನ್ನ ಒಪ್ಪಿಗೆ ಅಥವಾ ಈಗ ದೊಡ್ಡವರು ಮಾತಾಡಿದ್ರು, ಮನೆ ಪರಿಸ್ಥಿತಿಯನ್ನು ನೋಡಿಕೊಂಡು ನಾನು ಏನು ಹೆಜ್ಜೆ ಇಡಬೇಕು ಅದು ನಮಗೆ ಬುದ್ಧಿ ಇರಬೇಕಯ್ಯ. ದೊಡ್ಡವರು ಸರಿ 400 ಗ್ರಾಮ್ ಕೊಡು ಅಂದರು, ಸುಮ್ಮನಾಗ್ಬಿಡ್ತಾ ಇದೆಯಾ ನೀನು?
ನಾನು ಆ ಜಾಗದಲ್ಲಿ ಇದ್ದಿದ್ರೆ ಏನು ಮಾಡ್ತಿದ್ದೆ ಗೊತ್ತಾ, ಸಿ ತಂಗಿ ಮೇಲೆ ಪ್ರೀತಿ, ಅಕ್ಕನ ಮೇಲೆ ಪ್ರೀತಿ, ಅದು ಅದು ಒಂದು ಕಡೆ ಲೆಕ್ಕ. ಆದರೆ ದೊಡ್ಡವರು ಮನೆ ಪರಿಸ್ಥಿತಿಯನ್ನು ನೋಡಿಕೊಂಡು ಮಾತಾಡೋಕೆ ಬರ್ದಿರೋರು ಅದು ಹೆಂಗಯ್ಯ ದೊಡ್ಡವರಾಗ್ತಾರೆ ಅವರು? ಈ ಹುಡುಗ ಒಬ್ಬಿದ್ದಾನೆ, ತಂದೆ ಇಂಥ ಬೇಜವಾಬ್ದಾರಿ ಮನುಷ್ಯ, ತಾಯಿ ಹಿಂಗೆ ಹಾಸಿಗೆ ಹಿಡಿದಿದ್ದಾಳೆ, ಮನೇಲಿ ನೋಡಿದ್ರೆ ಮಣ್ತುಂಬ ಹೆಣ್ಮಕ್ಳು. ಈ ಪರಿಸ್ಥಿತಿಯಲ್ಲಿ ಒಬ್ಬ ಹುಡುಗನನ್ನು, ಅಂದರೆ ಒಬ್ಬ ಇರೋ ಒಬ್ಬ ಗಂಡು ಮಗು, ಅವನು ಇವರೆಲ್ಲರನ್ನೂ ಸಲಹಬೇಕು. ಇಂಥ ಪರಿಸ್ಥಿತಿಯಲ್ಲಿ ನಾವು ಆತನ ಬೆಂಬಲಕ್ಕೆ ನಿಂತು ಅವ್ರು 200 ಗ್ರಾಮ್ ಕೇಳಿದ್ರು ಕೂಡ ಅದನ್ನು 50 ಗ್ರಾಮಿಗೆ ತರಬೇಕಾದ್ರೆ ದೊಡ್ಡವ್ರ ಕೆಲಸ. ಐ ಅವ್ರು ಬೇಡ ಅಂದರು 200 ಗ್ರಾಮ್ ಇವರೇ ಹೇಳ್ತಾರೆ ಅಂದರೆ ಅವ್ರು ಎಂಥ ದೊಡ್ಡವರಯ್ಯ? ಅವರು ಅವ್ರನ್ನ ಯಾವ ರೀತಿಯಲ್ಲಿ ನಾನು ದೊಡ್ಡವರು ಅಂತ ಕರೀಲಿ? ನಾನ್ ಒಬ್ಬ ಅಣ್ಣನಾಗಿ ನಿನ್ ಜಾಗದಲ್ಲಿ ನಾನ್ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂದ್ರೆ, ಯಾವ ಮದುವೆ ಮಾಡ್ಕೊಂಡು ಹೋಗಬೇಕಾಗಿರೋರೆ ನನಗೇನು ಬೇಡ ಅಂತ ಹೇಳ್ತಿರ್ಬೇಕಾದ್ರೆ, ಚಿಕ್ಕಮ್ಮ ಆಗ್ಲಿ, ಚಿಕ್ಕಮ್ಮ ಅಲ್ಲ ಸ್ವಂತ ತಂದೆ ತಾಯಿನೇ ಹೇಳಿದ್ರು ಅವ್ರು ಬಾಯಿ ಮುಚ್ಚಿಸ್ತಾ ಇದ್ದೆ ನಾನು. ಸರಿ, ಅಷ್ಟು ಪ್ರೀತಿಯಿಂದ ಕೊಡ್ಬೇಕಾ? ಅವ್ರು ಬೇಡ ಅಂದ್ರು ನಾವೇನ್ ಕೊಡ್ಬೇಕು, ಫೈನ್ ಕೊಡೋಣ. ಅದನ್ನು ಬಿಟ್ಟು ಅವ್ರು ಬೇಡ ಅಂದ್ರು. ಆದ್ರೆ ಚಿಕ್ಕಮ್ಮ ಯಾಕೆ ಹೇಳ್ತಿದ್ದಾಳೆ ಅಂತ ಗೊತ್ತಿತ್ತಲ್ವನಯ್ಯ ನಿನಗೆ? ಗೊತ್ತು ಸರ್ ಅದು ನನಗೆ. ಮೊದಲು ಇಲ್ಲಿ ನಿನ್ನ ದುರ್ಬಲತೆ ಎದ್ದು ಕಾಣ್ತಾ ಇದೆ. ಸಚಿನ್ ಕೊಟ್ಬಿಡ್ತಾನೆ ಅಂದ. ಅರೆ, ನಾನು ಮನೆ ಸಂಬಂಧಗಳನ್ನು ಉದ್ಧಾರ ಮಾಡೋರನ್ನ ಕರ್ಕೊಂಡು ಹೋಗ್ಬೇಕು ಹೊರತು ಮನಮುರುಕರನ್ನು ಕರ್ಕೊಂಡು ಹೋಗ್ಬಾರ್ದು. ಅಂದ್ರೆ ಕರೀಲಿಲ್ಲ ಅಂದ್ರೆ ಅದೊಂಥರ ಮಾತು ಬರುತ್ತಲ್ಲ ಅನ್ಬಿಟ್ಟು ಕರೆದಿದ್ದೆ ಸರ್ ನಾನು. ಈಗ ಅನುಭವಿಸು ಮತ್ತೆ. ಆ ನೋಡಪ್ಪ, ನನ್ನ ಪ್ರಕಾರ ತೀರಾ ರಿಸ್ಕ್ ಕೊತ್ಕೊಂಡು 200 ಗ್ರಾಮ್ ಕೊಡು, ಅದೆಲ್ಲ ದೊಡ್ಡದು ಶ್ರೀಮಂತರು ಮದುವೆಲೆ ಆಗಲ್ಲಯ್ಯ ಇತ್ತೀಚೆಗೆ. ಅಂಥದ್ರಲ್ಲಿ ನಿನ್ನ ಪರಿಸ್ಥಿತಿ ಏನು, ಮನೇಲಿ ಹೆಣ್ಣು ಮಕ್ಕಳು ಗೊತ್ತಿಲ್ಲ ನನಗಿದು. ಅದಕ್ಕೆ ನಾನು ನಿಮ್ಮ ಅಕ್ಕನ ಹತ್ರ ಯಾರ ಹತ್ರನೂ ಮಾತಾಡಿದ್ರೆ ನನಗೆ ಇನ್ನೂ ಇದ್ರ ಬಗ್ಗೆ ಕ್ಲಾರಿಟಿ ಸಿಗುತ್ತೆ ಅಂತ. ನನ್ನ ಪ್ರಕಾರ ಈ ಮದುವೆಯನ್ನು ತೀರಾ ನಿನ್ನ ತಲೆ ಮೇಲೆ ಬಂಡಿ ಎತ್ತ ಹಾಕೊಂಡು ಸಾಲ ಮಾಡಿ 10 ಲಕ್ಷಕ್ಕೆ ಒಡವೆಗೆ 10 ಲಕ್ಷ ಕೊಟ್ರಿ, ಯಾವುದೇ ಯಾರಯ್ಯ ಈ ಕಾಲದಲ್ಲಿ? ನೋನು, ಭಗವಂತ ನೋಡ್ತಾನೆ ನೀನು ಏನು ಹೇಳಿದ್ರು ಅಂತಿಮವಾಗಿ ನನ್ನ ಬಾಯಿಂದ ಏನು ಬರ್ತಾ ಇದೆ. ಅಕಸ್ಮಾತ್ ನೀನು ಹೇಳದಂತೆ ಅಲ್ಲಿ ಇದೆ ಎನ್ನುವುದಾದರೆ, ಆ ಮನೆಗೆ ನಿನ್ನ ಮನೆಯ ಹೆಣ್ಮಗಳು ಆ ಮನೆಗೆ ಹೋದರೂ ಕೂಡ ಆಕೆ ಈ ತೆಗೆದುಕೊಂಡು ಹೋದ ಒಡವೆ ಈ ಹಣದ ಕಾರಣಕ್ಕಾಗಿ ಆಕೆ ವಿಪರೀತ ದುಃಖ ಅನುಭವಿಸ್ತಾಳೆ. ಹಾಗಾಗಿ ನಿನ್ನ ಅಕ್ಕನ ಹತ್ರ ನಾನೀಗ ಅಕಸ್ಮಾತ್ ಕನೆಕ್ಟ್ ಆಗಿದ್ರೆ ಅಥವಾ ಮದುವೆ ಆಗಲಿಕ್ಕೆ ಒಪ್ಪಿದಾರಲ್ಲ, ನಾನು ಅದನ್ನೇ ಕೇಳ್ತಾ ಇದ್ದೆ. ಮನೆಯಲ್ಲಿ ಈ ಪರಿಸ್ಥಿತಿ ಎಲ್ಲ ಗೊತ್ತಿದ್ದು ಸರಿ, ನನ್ನ ತಮ್ಮ ಇಲ್ಲ, ನನ್ನ ಮದುವೆನೇ ಬೇಡ ಅನ್ನೋಷ್ಟು ಹಂತಕ್ಕೆ ಹೋಗ್ಬೇಕು ಮನೆ ಹೆಣ್ಮಗಳಾದವಳು. ಇದು ನಿಮಗೂ ಇಲ್ಲ ಆಕೆಗೂ ಇಲ್ಲ ಅಂದಾಗ ಇದು ಯಾವ ರೀತಿಯಲ್ಲೂ, ಮೊದಲು ದೊಡ್ಡವ್ರಿಗೆ ಹೊಡಿಬೇಕು. ಅದು ಕರೆಕ್ಟೇ ಸರ್. ಅದು ಮೊದಲು ಈ ನನ್ನ ಪ್ರಕಾರ ಈ ಸಂಬಂಧ ಅಕಸ್ಮಾತ್ ಈಡೇ ಎಲ್ಲ ಆಗಿದ್ರೆ ನೀವು ಪರ್ಸ್ನಲ್ ಆಗಿ ಇಲ್ಲ ನಮಗೇನು ಬೇಡ ಹುಟ್ಟಿಸಿದ ಸೀರಿಯಲ್ ಕಳಿಸಿದ್ರು ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಅವ್ರ ಹತ್ರ ನೀವು ಮಾತಾಡಿ. ಸಂಬಂಧಗಳು ನಿಮ್ಮೆರಡು ಮನೆ ನಡುವೆ ಮಾತುಕತೆ. ದೊಡ್ಡವ್ರನ್ನ ಕರ್ಕೊಂಡು ಹೋಗ್ಬೇಕು ಹೌದು, ಆದರೆ ದೊಡ್ಡವ್ರು ಯಾರು ಅಂದರೆ ನಿಮ್ಮ ಎಲ್ಲ ಮನಸ್ಸಿನ ಭಾರ ಮತ್ತು ಹಣದ ಭಾರ ಎಲ್ಲ ಭಾರಗಳನ್ನು ಕಡಿಮೆ ಮಾಡಿ ನಿಮ್ಮನ್ನು ಹಗುರ ಮಾಡೋರು ದೊಡ್ಡವರು. ಇರೋ ಬರೋ ನೀವು ಹೆಂಗೋ ಹಗುರವಾಗಿದ್ರಿ, ಅದೊಂದು ತಂಗೊಂದು ಎಲ್ಲಿಂದಲೂ ತಂದು ಭಾರ ಹಾಕೋರು ಹೇಗೆ ದೊಡ್ಡವ್ರು ಆಗ್ತಾರೆ? ದೊಡ್ಡವರು ಅಂದ್ರೆ ಅದಕ್ಕೆ ಬೇರೆದೇ ಅರ್ಥ ಇದೆ. ವಯಸ್ಸಾದವರೆಲ್ಲ ದೊಡ್ಡವರಲ್ಲ. ಒಂದು ಮನೆಯನ್ನ ಮನೆ ಪರಿಸ್ಥಿತಿ ಏನು, ಅವ್ರ ಮನೆಯಲ್ಲಿ ಹಿರಿಕ ಅಥವಾ ಮನೆ ಯಜಮಾನ ಅನ್ಸ್ಕೊಂಡ್ರ ತಂದೆಯ ಯೋಗ್ಯತೆ ಏನು, ಮಗ ಇರೋ ಒಬ್ಬ ಮಗ ಅವನು ಎಷ್ಟು ಒಡೆದಾಡ್ಬೋದು, ಮನೆಯಲ್ಲಿ ಹೆಣ್ಮಕ್ಳು ಎಷ್ಟಿದ್ದಾರೆ, ಇವತ್ತಿಗೆ 4 ಜನ 5 ಜನ ಒಂದು ಮನೆಯಲ್ಲಿ ಒಬ್ಬನ ದುಡಿಮೇಲೆ ಬದುಕೋದು ಎಷ್ಟು ಕಷ್ಟ ಇದೆ, ಅವ್ರಿಗಿರೋ ಆಸ್ತಿ ಅಂತಸ್ತಿನ ಒಟ್ಟು ವಿವರ ಏನು, ಇದೆಲ್ಲ ನೋಡಿಕೊಂಡು ಹಿರಿಯರು ಅಂದ್ಕೊಂಡು ಅವ್ರು ಮಾತಾಡಬೇಕು. ಕಷ್ಟ ಬಂದು ಫ್ರೆಂಡ್ಸ್ ಜೊತೆಲಿ ಇದ್ದ ಫ್ರೆಂಡ್ಸ್ಗಳೆಲ್ಲ ಹಾಗಾಗಿ ಒಂದು ಸ್ವಲ್ಪ 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 ದೂರ ಹೋಗ್ತದೆ. ನನಗೆ ಅದಕ್ಕೇನು ನೋವಿಲ್ಲ ಸರ್. ಅಂದ್ರೆ ಬರ್ಡೇ ದಿನ ನನ್ನ ಪ್ರಕಾರ ಈ ಮದುವೆಯನ್ನ ತಕ್ಷಣ, ಅಂದ್ರೆ ನೀವು 200 ಗ್ರಾಮ್ ಕೊಡ್ಲೇಬೇಕು ಅಂತ ಇದ್ರೆ ನನ್ನ ಪ್ರಕಾರ ಈ ಮದುವೆನೇ ಒಳ್ಳೇದಲ್ಲ. ಇಲ್ಲ ಸರ್, ಇನ್ನು ಅಷ್ಟೆಲ್ಲ ಕಂಡೀಷನ್ ಬೇಕೇ ಬೇಕು ಅಂತ ಅಂದ್ರೆ ನಾನು ಹೇಳ್ಬಿಡ್ತೀನಿ ಸರ್, ನನಗೆ ಅಷ್ಟೊಂದು ಶಕ್ತಿ ಇಲ್ಲ ಸರ್ ನನಗೆ. ಇಲ್ಲ, ಅದನ್ನ ಅವತ್ತು ಹೇಳ್ಬೇಕಣೆ. ಒಪ್ಕೊಂಡು ಬಂದು ಒಪ್ಕೊಂಡು ಬೇರೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಅದೇ ಅವ್ರ ಹತ್ರ ಮಾತಾಡಿ ನೋಡ್ತೀನಿ, ಅದೇ ಇದು ಹುಡುಗನ ಹತ್ರನೇ ಮಾತಾಡಿ. ಅರ್ಥ ಆಯ್ತಲ್ಲ, ಈಗ ನಾವು ತ್ರೇತಾಯುಗದಲ್ಲಿ ಅಥವಾ
ಬೇರೆ ಯಾವುದೋ ಯುಗದಲ್ಲಿ ಇದ್ದಿದ್ರೆ ಋಷಿಮುನಿಗಳ ಹತ್ರ ಹೋಗಿ ಸ್ವಾಮಿ ಹಿಂಗೆ ಆಗ್ಬಿಟ್ಟಿದೆ, ಹೌದಾ ತಥಾಸ್ತು ಅಂದ ತಕ್ಷಣ ಕ್ವಿಂಟಲ್ ಗಟ್ಟಲೆ ಚಿನ್ನ ಉದುರೋದು ಬಂತೆ. ಹಂಗಿಲ್ಲ ಈ ಕಾಲದಲ್ಲಿ, ನೀನು ದುಡಿಬೇಕು, ನೀನು ಕೊಡಬೇಕು. ಸೊ ದಯವಿಟ್ಟು ಹೇಳ್ತೀನಿ, ಅದು ಅಕ್ಕನ ಮದುವೆ ಆಗಲಿ ತಂಗಿ ಮದುವೆ ಆಗಲಿ ಸಾವಿರ ನಡೀತಾ ಇರಲಿ, ವೈಯಕ್ತಿಕ ಒಬ್ಬ ಅಣ್ಣನಾಗಿ ಅಷ್ಟು ಪ್ರೀತಿ ಇದೆ, ಅವರನ್ನು ಸಾಕಿದೆಯಾ, ಎಲ್ಲೂ ಆಕೆಯನ್ನು ಬಿಟ್ಕೊಟ್ಟಿಲ್ಲ, ಇಷ್ಟೆಲ್ಲ ಮಾಡಿಕೊಂಡು ಬಂದು ಇಲ್ಲೆಲ್ಲೋ ನಿನ್ನ ತಲೆ ಮೇಲೆ ಚಪ್ಪಡಿ ಹೇಳ್ಕೊಂಡು ಅವ್ರ ಬದುಕನ್ನೇನೋ ಕಟ್ಟುಬಿಡ್ತೀನಿ. ಸಿ ಹಾಗೆ ನೋಡಿದ್ರೆ ಒಡ ಹುಟ್ಟಿದ ತಂಗಿನೂ ಅಕ್ಕನೂ ಮನೆಯಲ್ಲಿ ಅಣ್ಣನೂ ತಮ್ಮನನ್ನು ಬಲಿ ಪಶು ಮಾಡಿ ತಾನು ಚೆನ್ನಾಗಿರಬೇಕು ಅಂತ ಯಾವ ಅಕ್ಕ ತಂಗಿನೂ ಅಂದುಕೊಳ್ಳಲ್ಲ. ಹಾಗಾಗಿ ಯಥಾವತ್ತು ಏನು ಮಾತು ಕೊಟ್ಟು ಬಂದಿದ್ದೀರೋ ಅದ್ರ ಪ್ರಕಾರನೇ ನಡೀಬೇಕು ಅನ್ನೋದಾದರೆ ಈ ಸಂಬಂಧ ಇಲ್ಲಿ ಮುಕ್ತಾಯ ಆಗಲಿ. ಇಲ್ಲ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಕೊಡಿ, ನಾವೇನು ಕೇಳಲ್ಲ ಅನ್ನೋದಾದರೆ ಈ ಹಿರಿಯರನ್ನೆಲ್ಲ ಸ್ವಲ್ಪ ದೂರ ಇಟ್ಟು ನೀವು ಇವಾಗೆಲ್ಲ ಆಡಂಬರದ ಮದುವೆಗೆ ಬೆಲೆ ಇಲ್ಲ ಸರ್. ಈ ಕರೋನಾ ಟೈಮಲ್ಲಿ ಮದುವೆಗಳಾದವಲ್ಲ ಹಂಗೆ ಆಗಬೇಕು. ಯಾವುದು ದೇವಸ್ಥಾನಕ್ಕೆ ಹೋಗಬೇಕು, ಅಲ್ಲಿ ನಾಲ್ಕು ಜನಕ್ಕೆ ಊಟ ಹಾಕಿಸ್ಬೇಕು, ದೇವರ ಆಶೀರ್ವಾದ ತಗೊಂಡು ತಾಲಿ ಕಟ್ಟಿಕೊಂಡು ಬರಬೇಕು ಅಷ್ಟೇ. ನೀವೇ ಎಷ್ಟು ದೊಡ್ಡದ ಮದುವೆ ಮಾಡಿದ್ರು ಮದುವೆಯಿಂದ ಹೋಗ್ಬೇಕಾರೆ ಅಯ್ಯೋ ಎಲ್ಲ ಚೆನ್ನಾಗಿ ಇದ್ಕೊಣ, ಅದು ಉಪ್ಪೆ ಸರಿಗೆ ಹಾಕಿಲಿ ಕಣವ ಅಂತಾರೆ. ಅವ್ರ ಹತ್ರನೇ ಮಾತಾಡಿ ನೋಡೋಣ ಏನಾದ್ರು ಮಾತಾಡು. ಸೊ ಮೊದಲು ಈ ತಂಗಿನೂ ಅಕ್ಕನೂ ಇದ್ದಾರಲ್ಲ ಇವ್ರ ಜೊತೆ ಮಾತಾಡು, ಅವ್ರ ಒಳಗಿನ ವಿಚಾರ ಏನಿದೆ. ಇಲ್ಲ ನನಗೆ ಬೇಕೇ ಬೇಕು ಅಂತ ಆಟ ಮಾಡಿ ಕೂತ್ಕೊಂಡ್ರೆ ಇನ್ನೂ ದೊಡ್ಡ ಕಷ್ಟ ಆಗ್ಬಿಡುತ್ತೆ. ಹೌದು, ನಿಮ್ಮಿಬ್ಬರ ನಿರ್ಧಾರವೂ ಕೂಡ ಹೇಗೆ ಮನೆಯ ಒಬ್ಬ ಯಜಮಾನ ಸ್ವಲ್ಪ ಚೆನ್ನಾಗಿದ್ದು ಅವನು ಒಟ್ಟು ನಿರ್ಧಾರ ತೆಗೆದುಕೊಳ್ತಿದ್ನೋ ಹಾಗಿರಬೇಕು ನಿಮ್ಮಿಬ್ಬರ ಒಟ್ಟು ನಿರ್ಧಾರ. ನೀವು ಹೋಗಿ ಆಗಲ್ಲ ಅನ್ನೋದು ನಿಮ್ಮ ತಂಗಿನೂ ಅಕ್ಕನೂ ಹೋಗಿ ಇಲ್ಲ ನಂಗೆ ಬೇಕೇ ಬೇಕು ಅಂದರೆ ನಿಮ್ಮ ಮಾತುಗಳು ಯಾವಾಗ ಪರಸ್ಪರ ತದ್ವಿರುದ್ಧ ಆಗುತ್ತವೆ ಸಮಸ್ಯೆ ಅಲ್ಲೆಲ್ಲೋ ಇಲ್ಲ ಮನೆಯೊಳಗಡೆ ಶುರುವಾಗುತ್ತೆ. ದುಡಿಮೆ ಮಾಡ್ತಾ ಇರು, ಬಟ್ ನನ್ನ ಪ್ರಕಾರ ಇವತ್ತಿಗೆ ಹೆಂಗಿದೆ ಅಂದ್ರೆ ಹೆಣ್ಣು ಸಿಕ್ಕೋದು ಕಷ್ಟ ಆಗ್ಬಿಟ್ಟಿದೆ ಅಯ್ಯ. ಅದು ಸರ್ ಕೆಲಸ ಮಾಡೋ ಜಾಗದಲ್ಲಿ ಒಂದ್ ಸ್ವಲ್ಪ ಏನೋ ಕೈ ಸ್ಲಿಪ್ ಆಗಿ ಕಾಲ್ ಮೇಲೆ ಪೀಸ್ ಬಿದ್ದು ಕಾಲ್ ಬೇರೆ ಏಟ್ ಆಯ್ತು, ನಡೆಯಕ್ಕೂ ಬೇರೆ ಆಗ್ತಿಲ್ಲ ನನ್ನ ಕೇಳಿ. ದೇವ್ರು ನಿನ್ಗೆ ಕೊಟ್ಟನಲ್ಲಯ್ಯ, ಏನ್ ಮಾಡೋದು ಸರ್, ಎಲ್ಲ ಪರಿಸ್ಥಿತಿನೂ ಒಂಥರ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ಕಣ್ಣು ಕಟ್ಟಿ ಕಾಡಕ್ ಬಿಟ್ಟಂಗ ಆಗ್ಬಿಟ್ಟಿದೆ ಸರ್. ದೇವ್ರೇ ನಿನಗೆ ಕಣ್ಣಿಲ್ವಾ ನಂಗೆ ಆಯ್ತೈತ್ ನನ್ನ ಕತೆ ಈಗ. ಇರ್ಲಿ, ಈಗ ಗೊತ್ತಿಲ್ಲದೆ ಕಾಲ್ ಮೇಲೆ ಏನೋ ಬಿತ್ತು, ತಲೆ ಮೇಲೆ ಏನೋ ಬಿತ್ತು, ಇದಕ್ಕೆ ನಾವು ಹೊಣೆ ಅಲ್ಲ. ಆದ್ರೆ ಅದೇನೂ ಆಗಲ್ಲ, ನಾನು ಹೇಳ್ತಾ ಇರೋದು ಅರ್ಥ ಏನಂದ್ರೆ ಅಲ್ಲೇನೋ ಕೆಲಸ ಮಾಡ್ಬೇಕಾದ್ರೆ ಬಿತ್ತು, ಗೊತ್ತಿಲ್ಲೇ ಆಯ್ತು, ಎಡುವುದೇ ಇದೆಲ್ಲ ಸರಿ, 200 ಗ್ರಾಮ್ನ ಕೈಲಿ ಆಗಲ್ಲ ಅಂತ ಗೊತ್ತಿದ್ದು ಒಪ್ಕೊಂಡು ಬರೋದು ಇದೆಯಲ್ಲ, ಇದು ಮೇಲಿಂದ ಏನೋ ಸುಮ್ಸುಮ್ನೆ ಬಿದ್ದಂಗಲ್ಲ, ಇದು ನಾವೇ ತೆಗೆದು ಹಾಕ್ರಿ ನನ್ನ ಮೇಲೆ ಚಪ್ಪಡಿ ಅಂತ ಹಾಕಿಸ್ಕೊಂಡು ಅಲ್ವಾ ತಾನೆ. ಹಂಗೆ ಆಯ್ತು, ಈಗ ತಗಳಿ ಚಪ್ಪಳಿಯ ಸುತ್ತಗಳಿ ಬಟ್ಟೆ ಒಳಿಕೆ ರುಬ್ಬಿ ಈಗ ಅಂತ ರುಬ್ಬಿಸ್ಕೊಂಡು ಬಂದಂಗ ಆಯ್ತು ಕತೆ. ಕಾಲ ಮೇಲೆ ಏನು ಬಿತ್ತಲ್ಲ ಅದ್ ನಿನ್ ತಪ್ಪಲ್ಲ, ಆದ್ರೂ ಒಂದ್ ಕ್ಲೀನಾಗಿ ಅರ್ಥ ಆಯ್ತು ಸರ್. ನಾಲ್ಗೆ ಮೇಲೆ ಯಾವಾಗ್ಲೂ ಬುದ್ಧಿ ಇರ್ಬೇಕು, ಏನ್ ಮಾತಾಡ್ತೀವಿ ಅನ್ನೋದನ್ನ ಅರಿವಿರ್ಬೇಕು ಹಂಗಿದ್ದು ಸರ್. ಈಗ ನನ್ನ ಹತ್ರಕ್ಕೆ ಬಂದ್ಬಿಟ್ಟು ಯಾರೋ ಒಬ್ಬ, ಏ ನೀವು ಎಷ್ಟನ ಮಾತಾಡ್ತೀರಾ ಸರ್, ಸರ್ ನೀವೊಂದು ಕೆಲಸ ಮಾಡಿ, ನಾವೊಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್, ಅಂದ್ರೆ ಜನ ಬರ್ತಾರೆ ಸರ್, ಅವರೆಲ್ಲರಿಗೂ ಸರ್ ನೀವು ಅಂದ್ರೆ ಅವರೆಲ್ಲ ಎಷ್ಟೋ ಜನ ಡೈವರ್ಸ್ ಆಗಿರೋರು ಸರ್, ಎಷ್ಟೋ ಜನ ಕೊಲೆ ಮಾಡಿ ಬಂದಿರೋರು ಸರ್, ಅವ್ರನ್ನೆಲ್ಲ ಮರುಕ್ಷಣನೇ ಎಷ್ಟೋ ಜನ ಕಾಲಿಲ್ಲ ಸರ್, ನಿಮ್ಮ ಜ್ಞಾನದಿಂದ ನಿಮ್ಮ ಶಕ್ತಿಯಿಂದ ಅವ್ರನ್ನೆಲ್ಲ ಸರಿ ಮಾಡಿಬಿಡ್ಬೇಕು, ನಾನು ಏನು ಹುಮ್ಮಸ್ಸಲ್ಲಿ ಉಕಣಪ ಮಾಡ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಏನೂ ಮಾಡಿದೆ, ನನ್ನ ಕೈಲಿ ಏನು ಆಗಲ್ವೋ. ಏ ಇಲ್ಲ ಕಣೆ, ನೀವು ಕೋಟಿ ಕೊಟ್ಟರು ನನ್ನ ಕೈಲಿ ಇದಾಗ ಅಂದರೆ ನಾನು ನನಗೇನು ಶಕ್ತಿ ಇದೆಯೋ ಅದಕ್ಕೆ ನಾನು ಬದ್ಧನಾಗಿರಬೇಕು, ಮತ್ತು ಎಷ್ಟು ಸಂಬಂಧ ಕಳ್ಕೊಂಡ್ರೂ ಪರವಾಗಿಲ್ಲ, ನನಗೆ ಅದಕ್ಕೆ ನಾನು ಅಂಟ್ಕೊಳ್ಬೇಕು ನೋಡಿ, ನನ್ನಿಂದ ಇಷ್ಟೇ ಆಗೋದು. ಹಂಗಂದಿದ್ದರಿಂದ ಇಷ್ಟು ಸಂಬಂಧಗಳು ದೂರ ಆಗ್ತವೆ, ಆಗಲಿ ಪರವಾಗಿಲ್ಲ. ಅಯ್ಯೋ ಹಂಗಂದ್ಬಿಟ್ರೆ ಸಂಬಂಧಗಳು ದೂರ ಆಗ್ಬಿಡ್ತವೆ ಅಂದ್ಕೊಂಡು ನೋ ಅನ್ಬೇಕಾಗಿರೋ ಜಾಗದಲ್ಲೆಲ್ಲ ಎಸ್ ಅಂದ್ಬಿಟ್ರೆ ಆ ಎಸ್ ಅಂದಿದ್ದೆ ನಿಮಗೆ ನಾಳೆ ಕೊರಳಿಗೆ ಹುರುಳು. ಹೌದು ಸರ್, ಹೌದು ಅದೆಲ್ಲ ಸ್ವಲ್ಪ ನಾನು ಹೇಳೋದು
ಬದುಕು ನಿಮ್ ತಂಗಿ ಅಕ್ಕನರದ್ದು ಹೇಗೆ ಒಂದು ಬದುಕು ನಿನ್ನದು ಹಾಗೆ ಒಂದು ಬದುಕು. ನಾನು ಬದುಕಿರೋಷ್ಟು ದಿನ ತೃಪ್ತಿಯಾಗಿ ಬದುಕಿದ್ದೀನಿ, ಬಟ್ ನಾನು ಈ ಮಂತ್ ಅಲ್ಲಿ January 14th ನನ್ನ ಬರ್ಡೇ ಬೇರೆ ಆಯ್ತು. ಸೊ ತುಂಬಾ ಜನ ನಮ್ಮ ಫ್ರೆಂಡ್ಸ್ ಪಾರ್ಟಿ ಗಿಲ್ಟಿ ಅಂದ್ರು, ನಾನು ಅದಕ್ಕೇನು ಖರ್ಚು ಮಾಡಿಲ್ಲ. ಸೊ ಯಾವ್ದೋ ನಾನು ಅನಾಥ ಆಶ್ರಮಕ್ಕೆ ಹೋದೆ. ಸೊ ತುಂಬಾ ಜನಕ್ಕೆ ನನ್ನ ಕೈಲಿ ಆದಷ್ಟು ಸಹಾಯ ಮಾಡಿದೆ, ಒಂದು ಊಟದ ವ್ಯವಸ್ಥೆ ಮಾಡಿಕೊಟ್ಟೆ. ಸೊ ಅದರಲ್ಲಂತೂ ತುಂಬಾ ತೃಪ್ತಿ ಇದೆ. ಒಳ್ಳೇದಾಗ್ಲಪ್ಪ, ಭಗವಂತ ನೀನು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಎಲ್ಲ ಜವಾಬ್ದಾರಿ ತಗೊಳ್ಳೋ ಶಕ್ತಿ. ಅಂದ್ರೆ ಕೆಲವೊಂದೊಂದು ಟೈಮಲ್ಲಿ ಇಷ್ಟೇ ಬುದ್ಧಿ ಕೊಟ್ಟಿದ್ರು ಅಂದ್ರೆ ಎರಡ್ಬಿಡ್ತೀನಿ ಸರ್ ನಾನು. ಅಲ್ಲ ನಿನ್ನ ಕತೆ ಹೆಂಗಾಯ್ತು ಅಂದ್ರೆ, ಹಿರಿಯರ್ನೆಲ್ಲ ನೀನೇ ಟೆಂಪ ಕರ್ಕೊಂಡು ಹೋಗಿ ಒಂದು ಕಲ್ಲು ಎತ್ತಿಸಿ ಎತ್ತಿ ಎಲ್ಲ ಟೆಂಪದಲ್ಲಿ ಹಾಕಿ ಈಗ ನನ್ನ ಮೇಲೆ ಅಂತ ಹಾಕಿಸ್ಕೊಂಡ್ ಬಂದಿದ್ಯಾ. ಪುಣ್ಯ ಸರ್, ಹಿಂದೆ ಗೊಂದಲದಾಗ ಹೆಂಗೋ ನೀವು ನಮ್ಗೆ ದೇವ್ ತರ ಸಿಕ್ಕಿದ್ದೀರಾ. ಏನೇ ತೊಂದ್ರೆ ಇದ್ರು ನಿಮ್ ಹತ್ರ ಹಂಚ್ಕೊಂಡು ಏನ್ ಹೇಳ್ತಾರೆ ಕೇಳ್ಬಿಟ್ಟು ಮುಂದೆ ಬೇರೆ ಕಾಲ ಹಾಕೋಣ ಅನ್ನೋದೊಂದು ಬುದ್ಧಿ. ಇನ್ನೊಂದು ವಿಚಾರ ಹೇಳಿ ಬಂದೆ, ಈಗ ಹೆಣ್ಣಿಗೆ ಎಷ್ಟು ಕಷ್ಟ ಇದೆ ಅಂದ್ರೆ ಹೆಣ್ಣು ಸಿಗೋದು ನೀವು ಕೊಟ್ಬಿಡ್ರಪ್ಪ, ನಾವೇ ಮದುವೆ ಮಾಡ್ಕೊಂಡ್ ಕರ್ಕೊಂಡು ಹೋಯ್ತಿವಿ, ನಿಮ್ ಕಾಲಿಗೆ ಬೀಳ್ತೀವಿ, ಶಿವನೇ ಚಂದ ಬಸವ ಅನ್ನೋ ಕಾಲ ಇದು. ನೀವ್ ಅಂತದ್ರಲ್ಲಿ ನೀವೇ ಕೊಟ್ಟು ನೀವೇ 200 grams ಕೊಡೋದು, ಬಹುಶಃ ವಿಜಯ್ ಮಲ್ಯನು ಇದಕ್ಕೆ ಒಪ್ತಿರ್ಲಿಲ್ಲ. ಎಲ್ಲಿ ಹಂಗಾಗೋದು ಬೇಡ, ಅದು ಆ ಸಂಬಂಧವನ್ನ ಅದು ಬೇಕೇ ಬೇಕು ಅಂತ ಹಠ ಹಿಡಿದ್ರೆ ಅದು ಒಳ್ಳೇದಲ್ಲ. ಅದನ್ನ ಮುಕ್ತಾಯ ಮಾಡ್ಕೊಂಡು ಅಂದ್ರೆ ನನ್ನ ತಂದೆ ತಾಯಿ ವಯಸ್ಸಾಯ್ತಲ್ಲ, ಇವ್ರು ಬದುಕಿರುವಷ್ಟು ದಿನ ನಮ್ಮ ಅಕ್ಕರಿಗೆಲ್ಲ ಮದುವೆ ಮಾಡಿ ಕಳ್ಸಿಬಿಟ್ರೆ ಅವ್ರ ಆಶೀರ್ವಾದ ಇಲ್ಲ ಒಂದು 3 akshatagalu ಹಾಕಿದ್ರು ಖುಷಿ ಸಿಗುತ್ತಲ್ಲ ಅಂತ ನನ್ನ ಮೈಂಡ್ ಸೆಟ್ ಸರ್. ಅಲ್ಲ ಅಕ್ಷತೆಗಳು ಹಾಕ್ಬೇಕು ಅಂತ ನೀವು ಅಂದ್ರೆ ಇದು ನೋಡಿದ್ರೆ ಯಾಕೋ ನನ್ನ ತಲೆ ಮೇಲೆ ಟಪ್ಪಿಕಲ್ಲಿ ಬೀಳುವಂಗ ಐತೆ. ಅಲ್ಲ ಅವ್ರಿಗೆ ಅಕ್ಷತೆಗಳು ಹಾಕ್ಲಿಕ್ಕೆ ಹೋಗಿ ನೀನು ಅಕ್ಷತೆಗಳಲ್ಲಿ ಚಿತ್ರಾನ್ನ ಮಾಡ್ಕೊಂಡಂಗೆ ಆದ ತಮ್ಮಲ್ಲಿ ಕತೆ ಹಂಗೆ ಆಗ್ಬಿಡ್ತದೆ. ಹುಷಾರಾಗಿ ಹೆಜ್ಜೆ ಇಡ್ಬೇಕಷ್ಟೇ, ಹೆಜ್ಜೆ ಇಡು ಆ್ಯಂಡ್ ಬರ್ತಾರೆ ಸಮಯ ಬರುತ್ತೆ, ಅವಾಗೇ ಬಂದು ನಿಮ್ಮ ಹೆಣ್ಣುಮಕ್ಕಳಿಗೆ ಒಳ್ಳೆ ಸಂಬಂಧಗಳು ಬಂದು ನಮಗೇನು ಬೇಡ್ರಪ್ಪ ನಮಗೆ ಮದುವೆ ಮಾಡಿಕೊಡಿ ಸಾಕು. ನಾನು ಹೇಳೋದು ಹೆಣ್ಣು ಮಕ್ಕಳಿ ಮನೆ ಅಕ್ಕ ತಂಗಿದಿರಿಗೆ ಎಲ್ಲಿ ಹೋದರೂ ಗಂಡ ಮದುವೆ ಮಾಡ್ಕೊಳ್ಬೇಕಾದ್ರೆ ಚೆನ್ನಾಗಿದ್ದು ಆಮೇಲೆ ಏನೋ ಕೆಟ್ಟು ಹೋದ್ರು ನಿಮ್ಮ ಬದುಕು ನೀವು ಕಟ್ಕೊಳ್ಳುವಷ್ಟು ಅವ್ರಿಗೆ ಧೈರ್ಯ ತುಂಬಬೇಕಷ್ಟೇ. ಹೌದು ಸರ್ ಹೌದು. ಇವತ್ತು 1 crore ಖರ್ಚು ಮಾಡಿದವೆಲ್ಲ 6 tingalagella ಡೈವರ್ಸ್ ತಗೊಂಡು ಬೇರೆ ಬೇರೆ ನರಳುತ್ತಾ ಇದ್ದಾರೆ. ಹೆಣ್ಮಕ್ಳಿಗೆ ತುಂಬ ಬೇಕಾಗಿರೋದು ಇಲ್ಲ ಚೆನ್ನಾಗಿರೋರಿಗೆ ತಂದು ಕಟ್ತೀನಿ ಅಂತ ನೀವು ಏನೇ ಕಟ್ಟಬಹುದು, ನಾಳೆ ನಿಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಹಾಗಾಗಿ ಏನು ಬಂದ್ರು ನಾನು ನಿಮ್ ಜೊತೆ ಇದ್ದೇ ಇದ್ದೀನಿ, ಅಣ್ಣನಾಗಿ ತಮ್ಮನಾಗಿ ಎಲ್ಲವನ್ನು ಒಟ್ಟಾಗಿ ಎದುರಿಸೋಣ ಅನ್ನೋ ಧೈರ್ಯವನ್ನು ತುಂಬಬೇಕು ಹೊರತು ನಾನು ನಿಮಗೆ ಸೊರ್ಯಾಗಿರೋನ್ ತಂದು ಕಟ್ತೀನಿ ಸೊರ್ಯಾಗಿರೋನು ಅಂದ್ರೆ ಹೆಂಗೆ. ಅವೆಲ್ಲ ಕನಸು. ಒಳ್ಳೇದಾಗ್ಲಪ್ಪ, ಆರೋಗ್ಯ ಕಾಪಾಡ್ಕೊ, ಶುಭವಾಗ್ಲಿ. ಪಾಪ ಅಂದ್ರೆ ನನಗೆ ಈ ಹುಡುಗನ ಜೊತೆ ಬಹಳಷ್ಟು ಸಾರಿ ಮಾತಾಡಿದ್ದೀನಿ. ಹಾಗೆ ನೋಡಿದ್ರೆ ನನಗೆ ಗೊತ್ತಿರೋ ಹಾಗೆ ನನ್ನ ಕಾರ್ಯಕ್ರಮ ಶುರು ಮಾಡಿ ಅಂದರೆ ಎಷ್ಟು 1 ವರ್ಷ 2 ವರ್ಷ 3 ವರ್ಷದ ಹಿಂದೆ ಇಲ್ಲಿವರೆಗೂ ಹೆಚ್ಚು ಸಾರಿ ಮಾತಾಡೋದು ಈತನೇ. ಪಾಪ ಒಳ್ಳೇದಾಗಲಿ.